ಕೆಲವು ಹಕ್ಕು ತಂಗಿಯರ ಹಿಸಾಬ ತೆಗೆಯಲು ಸಾಧ್ಯ ಇಲ್ಲ. ನಮ್ಮಲ್ಲಿ ಎಲ್ಲ ಡಿಸೈಡ್ ಇದೆ. ಯಾವಾಗ ನಮ್ಮ ಹತ್ರ ಈ ತರ ನೀವು ಮಾಡಿದ್ರೆ ನಮ್ಮ ಕೋಣವನ್ನೇ ಕಟ್ ಮಾಡ್ಕೋತೇವೆ. ಬಟ್ ಅಂತ ನಾನು ವಿಚಾರ ಮಾಡೋದಿಲ್ಲ. ಹೀಗಾಗಿ ಕೆಲವೊಂದು ಗುಡಿ ಗುಂಡಾರ್ಗಳಲ್ಲಿ ಅಂತ ಚಡ್ಡಿ ಹಾಕೊಂಡು ಹೋಗ್ತಾ ಇದ್ದಾರ ಸ್ವಾಮಿಗಳೇ, ಅವರಿಗೆ ನಿಲ್ಲಿಸ್ರಿ ನೀವು. ಅಂತ ಚಡ್ಡಿ ಅಂತ ಗ್ಲೌಸ್ ಹಾಕೊಂಡು ಹೋಗ್ತಾ ಇದ್ದಾರ ಅಂತವ್ರ ಮೇಲೆ ಹಾಕೊಂಡ್ಬಿಡಿ ಮಾರಾರೆ. ನಮ್ಮ ಸಮಾಜದ ಮೇಲೆ ಯಾಕೆ ಕಣ್ಣು ಹಾಕ್ತಾ ಇದ್ದೀರಿ ನೀವು? ಯಾವ ಕಾರಣಕ್ಕೂ ಕಣ್ಣು ಹಾಕ್ತಾ ಇದ್ದೀರಿ? ಏನ್ ಸುಮ್ನೆ ಅಂತ ತಿಳ್ಕೊಂಡು ಈ ದೇಶ ಆಸಾದ ಆಗ್ಬೇಕಾದ್ರೆ ನಮ್ಮ ಹಿರಿಯ ನಮ್ಮ ಪೂರ್ವಜರು ತಮ್ಮ ರಕ್ತದ ಬಲಿದಾನವನ್ನೇ ಕೊಟ್ಟಿದ್ದಾರೆ. ಇವತ್ತಿನವರೆಗೆ ನಿಮ್ಮ ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಈಗ ಏನಿದ್ದೀರಿ? ಯಾರು ನಿಮ್ಮ ಮನೆ ಬಾಗಿಲಿಗಿದ್ದಂತ ನಾಯಿ ಕೂಡ ಈ ದೇಶ ಸಲುವಾಗಿ ಜೀವ ಕೊಟ್ಟಿಲ್ಲ. ಬಂಧುಗಳೇ, ನಾವು ನೆನೆಸ್ಕೋಬೇಕಾಗ್ತದ, ನಾವು ತಿಳ್ಕೋಬೇಕಾಗ್ತದ. ಸರ್ಕಾರ ಅಂದ್ರೆ ಎಲ್ಲರಿಗೂ ಅಷ್ಟೇ, ನಾವು ಮೂಲ ಭಾರತೀಯರು, ನಾವು ಓಡಿ ಬಂದಂತ ಭಾರತೀಯ ಮುಸ್ಲಿಮರಲ್ಲ ನಾವು. ಹಮ್ ಇಸ್ ದೇಶ ಕೆ ವಾಸಿ ಹೈ, ಹಮ್ ಕೋಈ ದೇಶ ಸೆ ಭಾಗ್ಯ ನಹಿ. ಇವತ್ತು ಗುಲ್ಬರ್ಗಾ ಜಿಲ್ಲೆ ಸೇಡಂ ತಾಲೂಕಿನಲ್ಲಿ ಮುಸ್ಲಿಮ್ ಬಗ್ಗೆ ಇವತ್ತು ಕೆಟ್ಟ ಭಾಷೆ, ಮತ್ತ ಮುಸ್ಲಿಮರ ಬಗ್ಗೆ ಹಿಜಾಬ್ ಒಂದು ವಿಷಯ ತೆಗೆದಿ, ಆ ಹಿಜಾಬ್ಗೆ ನೀವು ಹೈಕೋಬಾರ್ದು ಹಿಜಾಬ್ ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾರು ಹೇಳೋರು? ಇವ್ರ ಅಪ್ಪನ ಸುತ್ತಾದೇನು? ಅವ ಯತ್ನಾಳ್ ಯಾರು? ಅವ ಮಂದೇವಾಲ್ ಶ್ರೀಗಳು ಯಾರು? ನೀವು ಏನನ್ನ ಡೆವಲಪ್ಮೆಂಟ್ ಮಾಡ್ರಿ. ನಿನಗೆ ಸೆಕ್ಯುಲರೇ ಬೇಕಿತ್ತು ಯತ್ನಾಳ್ ಅಂದ್ರೆ, ನೀನು ಮೊದಲು ಬಿ ಜೆ ಪಿದಾಗ ಇದ್ದಿ, ಅಲ್ಲೇ ಇರೋದಿತ್ತು. ಜನತಾ ದಳದಾಗ ಯಾಕೆ ಬಂದಿ? ಅದು ಸೆಕ್ಯುಲರ್ ಇತ್ತು, ಗೊತ್ತಿದೆ ನಿನಗೆ. ಮತ್ತ ಸೆಕ್ಯುಲರ್ ಹೋಗಿ ಬಿ ಜೆ ಪಿ ಅಲ್ಲಿ ಯಾರು ಕೇಳಲಾಗ ನಿನ್ಗೆ ಬಿ ಜೆ ಪಿದಾಗ ಒದರ್ಕೋತ ನಾಯಿ ಅಪ್ಲೆ ತಿರ್ಗಾಳಕತ್ತಿದ್ ನೀನು. ನಿನ್ಗೆ ಒಬ್ಬರನ್ನು ಸಪೋರ್ಟ್ ಇಲ್ಲ. ಇದು ಎಜುಕೇಷನ್ ಮೂಮೆಂಟ್ಗೆ ನೀ ಏನನ್ನ ಮಾಡು, ಹಾಸ್ಪಿಟಾಲಿಟಿಗೆ ಏನನ್ನ ಮಾಡು, ಒಳ್ಳೆ ಅಭಿವೃದ್ಧಿ ಬಗ್ಗೆ ಮಾಡ್ರಿ. ಸೇಡಂರಿಂದ ಸಂಜೆಗೆ ಬಸ್ ಹೋದ್ರೆ ಮತ್ತೆ ಮುಂಜಾನೆ ತನಕ ಬಸ್ ಇಲ್ಲ, ಅದು ಡೆವಲಪ್ಮೆಂಟ್ ಮಾಡ್ರಿ. ಏನಾದ ಇವತ್ತು ನಾವು ಭಾರತೀಯರು, ಭಾರತದಾಗ ಹುಟ್ಟಿವಿ, ಭಾರತದಾಗ ಬೆಳೆದಿವಿ, ಭಾರತದಾಗೆ ಇರ್ತೀವಿ, ಭಾರತದಾಗೆ ಸಾಯ್ತೀವಿ. ನಮಗೆ ಹಿಜಾಬು, ನಮ್ಮ ಮಕ್ಕಳ ಹಿಜಾಬ್ಗೆ ನಾವು ಅಡ್ಡಿ ಹಾಕ್ತೀರಿ ಮಾತ್ರ ತುಂಡು ತುಂಡು ಮಾಡ್ತೀವಿ. ಇದು ನೆನ್ಪಿಟ್ಕೊಂಡು ನಾವು ಏನು ಸಾಯ್ತೀವಿ? ಆಗೋಣ, ನೀವು ಸಾಯ್ತಿರಿಲ್ಲ, ಹಂಗೆ ಇರ್ತೀರಿ. ನಾವು ಎಲ್ಲರೂ ಸಾಯೋರೇ ಇದ್ದೀವಿ. ನಾವು ನಮ್ಮ ಜಾತಿಗೆ ಏನನ್ನ ನೀವು ಧಕ್ಕೆ ತಂದರೆ ಎಲ್ಲರ ಜಾತಿ ಎಲ್ಲರಿಗೂ ಸಮಾನವಾಗಿದೆ. ಯಾರಿಗೆ ನನ್ನ ನ್ಯಾಯ ಬೇಡ? ನಿಮ್ಮ ಜಾತಿ ನೀವು ಕಾಷಾಯ ವಸ್ತ್ರಗಳು ಪೂರ ಹಾಕಿರಪ್ಪ, ಯಾರು ಬೇಡ ಅಂತಾರೆ? ನಾವು ಬೇಡ ಅಂತ ಬಂದರೆ ಕೇಳಿದ್ರು ಅದು ಹಿಂಗಲ್ಲ. ಅದ್ರ ಸಲಿಗೆ ನಾವು ಭಾರತೀಯರು ಇದ್ದೀವಿ, ಭಾರತೀಯ ಇರ್ತೀವಿ, ಸಾಯ್ತೀವಿ, ಹೋಗ್ತೀವಿ. ಯಾವನ ಚಿಲ್ಲರ್ ಕೆಲಸ ಮಾಡಕ್ಕೆ ಹೋದ್ರೆ ನಾವು ಸಾಯಿಸ್ಲಾ.